ಸೋಷಿಯಲ್ ಮೀಡಿಯಾದಲ್ಲಿ ಇವರು ತುಂಬಾ ಫೇಮಸ್ ಹಾಗೂ ಫೇವ್ರೆಟ್ ಅಮ್ಮ ಮಗಳ ಜೋಡಿ. ತರಲೆ ತಮಾಷೆ ರೀಲ್ಸ್ ಮಾಡ್ತಾ ನಮ್ಮನ್ನು ನಗಿಸ್ತಾನೆ ಇರ್ತಾರೆ. ಈಗ ಇವರು ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 3 ವಿನ್ನರ್ಸ್. ನಮ್ಮ ಜೊತೆ ಇದ್ದಾರೆ ದ ಲವ್ಲಿ ಮದರ್ ಡಾಟರ್ ಡುವೋ ಸಾರಿಕಾ ಹಾಗೂ ಮೃದಿನಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನನ್ನಮ್ಮ ಸೂಪರ್ ಸ್ಟಾರ್ ವಿನ್ನರ್ಸ್ ಆಗಿದ್ದೀರಾ. ಹೇಗೆ ಅನಿಸ್ತಿದೆ ಮೃದಿನಿ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಜರ್ನಿ ಪೂರ್ತಿ ನೋಡಿದ್ರೆ ಇವಾಗ ನಿಮ್ಗೆ ಹೇಗ್ ಅನ್ಸುತ್ತೆ ಅಲ್ಲ? ಲೈಕ್ ಓಕೆ, ನಿಜವಾಗ್ಲೂ ನಾವೇನ ಇದು ಅಂತ ಅನ್ಸುತ್ತೆ. ಬಿಕಾಸ್ ಏನೂ ಇಲ್ಲ, ಏನು ಅಂದರೆ ಮೀಡಿಯಾ ಫೀಲ್ಡ್ ಏನು ಕನೆಕ್ಷನ್ ಇಲ್ಲ ನಮಗೆ. ನಾನು ಬೇಸಿಕಲಿ ಲೆಕ್ಚರರು, ಸೊ ಅಲ್ಲಿಂದ ಆ ಫೀಲ್ಡಿಂದ ಬಂದುಬಿಟ್ಟು ಇಲ್ಲಿಗೆ ಅಡ್ಜಸ್ಟ್ ಆಗಿ ಅದು ಲಾಸ್ಟಿಗೆ ವಿನ್ನರ್ಸ್ ಆಗಿ ನಿಂತ್ಕೊಳ್ಳೋದಂದ್ರೆ ಅದು ಒಂಥರ ನೋಡಿಬಿಟ್ರೆ ಹಾಂ ಹೌದಾ ನಾವೇನ ಇದು ಅಂತ ಅನ್ಸುತ್ತೆ ನಮಗೆ. ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ಸೊ ರದಿನಿ, ಹೇಗಿತ್ತು ನಿಮಗೆ ಶೋ? ನನಗೆ ಫಸ್ಟ್ ಬಂದ ತಕ್ಷಣ ನೋಡೇನು, ನನಗೆ ಫಸ್ಟ್ ಹೆಂಗಿರುತ್ತೆ ನಮ್ಮ ಸೂಪರ್ ಸ್ಟಾರ್ ಅಂತ ಗೊತ್ತೇ ಇರಲ್ಲ. ಹೌದು, ಹಂಗೆ ಫಸ್ಟ್ ಟಿವಿಲಿ ಬರ್ತಿತ್ತು ಸುಜನ್ಮ ಮತ್ತು ಆರಮ್ಮ ಅನುಪ್ರಭಾಕರು ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತಿದ್ರು. ಅದು ನಮ್ಮಮ್ಮ ಹೇಳಿದ್ರು, ಇದು ತಾರಮ್ಮ, ಇದು ಸುಜನ್ ಸರ್, ಇದು ಅನುಪ್ರಭಾಕರ್ ಅಂತ. ಆಮೇಲೆ ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲಿ ರಮ್ಯಾ ಅಕ್ಕ ಕರೆದ್ಮೇಲೆ ಹಂಗೆ ನೋಡಿದ್ಮೇಲೆ ಆಮೇಲೆ ಗೊತ್ತಾಯ್ತು ಇದು ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ. ಆಮೇಲೆ ಆಗ್ತಾ 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 ಎಲ್ಲರೂ ಫ್ರೆಂಡ್ಸ್ ಸಿಕ್ಕಿಬಿಟ್ಟು ಆಟ ಆಡ್ಕೊಂತಾ ಇದ್ವಿ. ಹಂಗೆ ಶೂಟಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು. ವಾವ್, ನೀನು ಟಿವಿಲಿ ನೋಡ್ತಾ ಇದ್ದೆ ನನ್ನಮ್ಮ ಸೂಪರ್ ಸ್ಟಾರ್ ಅಂತ, ಆಮೇಲೆ ನೀನೇ ಟಿವಿಲಿ ಬರೋಕ್ಕೆ ಶುರು ಮಾಡಿದೆ, ಇವಾಗ ವಿನ್ನರ್ ಆಗಿದೆಯಾ? ನಿಮ್ಮ ಮನೇಲೆಲ್ಲ ಹೆಂಗಿತ್ತು ರೆಸ್ಪಾನ್ಸ್? ನಿಮ್ ಲೈಕ್ ಫ್ಯಾಮಿಲಿ, ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, ಎಲ್ಲರೂ? ಎಲ್ಲರಿಗೂ ಸಖತ್ ಎಕ್ಸೈಟ್ಮೆಂಟು. ಬಿಕಾಸ್ ಯಾರೋ ಒಬ್ರು ನಮ್ದ್ರಲ್ಲಿ ಹೇಗೆ ಅಂದ್ರೆ ಯಾರೊಬ್ರು ಟಿವಿಲಿ ಬರ್ತಾರೆ ಅಂದ್ರೇನೆ ತುಂಬಾ ಖುಷಿ ಆಯ್ತು. ನಮ್ಮ ರಿಲೇಟಿವ್ಸ್ ಅಯ್ಯೋ ಅವರು ಅಂತ ಪಕ್ಕದ ಮನೆಯವರು ಎಲ್ಲರಿಗೂ ಹೇಳ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ವಿನ್ ಆಗಿದ್ದಾದ್ಮೇಲೆ ಅದು ಕೇಳೋದೇ ಬೇಡ, ಅಯ್ಯೋ ನಮ್ಮನೆಯವರು ಅಂತ. ನೆಕ್ಸ್ಟ್ ಡೇ ಮತ್ತೆ ರಿಪೀಟ್ ಕ್ಯಾಸ್ಟ್ ಆದ್ರೂ ಅದನ್ನೇ ವಿನ್ನಿಂಗ್ ಮೂಮೆಂಟ್, ಏನೋ ಮತ್ತೆ ಹೊಸದಾಗಿ ನೋಡ್ತಿದ್ದಾರೆ ಅನ್ನೋ ತರ ಮತ್ತೆ 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 ಹಾಕೊಂಡು ನೋಡ್ತಾ ಇದಾರೆ. ಸಖತ್ ಒಳ್ಳೆ ರೆಸ್ಪಾನ್ಸ್, ಸಖತ್ ಖುಷಿ ಆಗಿದ್ದಾರೆ ಎಲ್ಲರೂ. ಸೊ ಫಸ್ಟ್ ಆಫ್ ಆಲ್, ನೀವು ಈ ಶೋಗೆ ಸೆಲೆಕ್ಟ್ ಆಗಿದ್ದು ಅಥವಾ ಆಡಿಷನ್ ಥ್ರೂ ಹೋದಾಗ, ಆಡಿಷನ್ ಸೆಲೆಕ್ಟ್ ಆದ್ಮೇಲೆ ನಿಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು? ಓಕೆ, ನಂದು ಫಸ್ಟ್ ಥಾಟ್ ಏನಂದ್ರೆ ಏನು ಪ್ರಿಪೇರ್ ಆಗಬಾರ್ದು, ಯಾಕಂದ್ರೆ ಅಲ್ಲಿ ಏನು ನಡೆಯುತ್ತೋ ಅದಕ್ಕೆ ಅಲ್ಲಿ ಹಂಗೆ ಗೋ ವಿತ್ ದ ಫ್ಲೋ ಅನ್ನೋ ಥಾಟ್ ಅಷ್ಟೇ ನಂದು. ಯಾವುದಕ್ಕೂ ನಾನು ಯಾವುದಕ್ಕೂ ಪ್ರಿಪೇರ್ ಆಗಲ್ಲ, ಕ್ಲಾಸಿಗೆ ಮಾತ್ರ ಪ್ರಿಪೇರ್ ಆಗೋದಷ್ಟೇ ನಾನು, ಮತ್ತೆ ಯಾವುದಕ್ಕೂ ಪ್ರಿಪೇರ್ ಆಗಲ್ಲ. ಇಲ್ಲಿ ಹೆಂಗೆ ಇದೆ, ಇಲ್ಲಿ ಪ್ರಿಪ್ರೇಷನ್ ನೆಸೆಸಿಟಿ ಇಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅಲ್ಲಿ ಏನು ಮಾಡಿಸ್ತಾರೆ ಅಥವಾ ಏನು ಮಾತಾಡಿಸ್ತಾರೆ ನಮ್ಮ ಹತ್ರ. ಈವನ್ ಸ್ಟೇಜಲ್ಲಿ ಕೂಡ ಅವ್ರು ಏನು ಕೇಳ್ತಾರೆ ಅದು ಯಾವುದು ಮುಂಚೆನೇ ಹೇಳಿರಲ್ಲ ರಿಯಾಲಿಟಿ ಶೋ ಆಗಿರೋದ್ರಿಂದ. ಸೊ ಏನು ಪ್ರಿಪೇರ್ ಆಗ್ತಿರ್ಲಿಲ್ಲ. ಏನಂದ್ರೆ ಅಲ್ಲಿ ಏನು ಬರುತ್ತೋ ಅದಕ್ಕೆ 100% ಕೊಡ್ಬೇಕು ಅನ್ನೋದು ಒಂದೇ ಥಾಟ್ ಇತ್ತು, ಅಷ್ಟೇ ಮಾಡಿದ್ದು ನಾವು, ಮತ್ತೆ ಇನ್ನೇನು ಎಕ್ಸ್ಟ್ರಾ ಮಾಡಲಿಲ್ಲ. ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಪ್ರಾಕ್ಟೀಸ್ ಇರುತ್ತೆ, ಅದಕ್ಕೆ 100% ಅಂದ್ರೆ ನಮ್ಗೆ ನಾನು ಹೇಳೋದೇನಂದ್ರೆ 200% ಎಫರ್ಟ್ ಹಾಕಿದ್ವಿ ನಾನು ಅವಳು. ಅದಕ್ಕೊಂದು ಕರೆಕ್ಟ್ ಆಗಿ ಪ್ರಾಕ್ಟೀಸಿಗೆ ಟೈಮಿಗೆ ಹೋಗ್ತಾ ಇದ್ವಿ, 10 ಅಲ್ಲ 100 ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಂದ್ರೆ ಕೆಲವೊಂದು ಸ್ಟೆಪ್ಸ್ ನಾವು ಡ್ಯಾನ್ಸರ್ಸ್ ಡ್ಯಾನ್ಸಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲ ನಾವು, ಸೊ ಅದಕ್ಕೋಸ್ಕರ ಸ್ಟೆಪ್ ಬರೋ ತನಕನು ಪ್ರಾಕ್ಟೀಸ್ ಮಾಡಿ 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 ದಿನಕ್ಕೆ 100 ಪ್ರಾಕ್ಟೀಸ್ ಮಾಡ್ತಿದ್ವಿ, ಅವಳು ಅಷ್ಟೇ ನಾನು ಅಷ್ಟೇ. ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ನಮಗೆ ಆಯ್ತು. ಡೆಫಿನೆಟ್ಲಿ, ಅಂದ್ರೆ ನೀವು ಹೇಳ್ದಂಗೆನೆ ಪ್ರಿಪೇರ್ ಆಗಿ ಹೋದ್ರೇನೆ ಬೇರೆ ತರ ಪರ್ಫಾರ್ಮ್ ಮಾಡಬಹುದು, ಪ್ರಿಪೇರ್ ಆಗದೆ ಹೋದಾಗ ಇನ್ನೊಂದ್ ತರ ಪರ್ಫಾರ್ಮೆನ್ಸ್. ಹೌದು, ಟಾಸ್ಕ್ ಅಂತ ಬಂದಾಗ ಈಗ ನಮಗೆ ಗೊತ್ತಿರಲ್ಲ ಏನು ಟಾಸ್ಕ್ ಕೊಡ್ತಾರೆ ಅಂತ, ಓ ಇದನ್ನ ಕೊಡ್ಬೋದು ಅಂತ ನಾವು ಪ್ರಿಪೇರ್ ಆಗೋದ್ರೆ ಅಲ್ಲಿ ಬೇರೆ ಕೊಟ್ರೆ ಆಬ್ವಿಯಸ್ಲಿ ನಮಗೆ ಅಯ್ಯೋ ಇದ ಅಂತ ಅಲ್ಲೇ ಪ್ಯಾನಿಕ್ ಆಗೋಗ್ತೀವಿ. ಅದ್ರ ಬದಲು ಏನು ಮೆಂಟಲಿ ಏನು ಪ್ರಿಪೇರ್ ಆಗಬಾರ್ದು, ಖಾಲಿ ಇರಬೇಕು. ಅವಾಗ ಹೋದಾಗ ನಮ್ಗೆ ಅಲ್ಲಿ ಬರುತ್ತೋ ಅಲ್ಲಿ ಏನು ಬರುತ್ತೋ ಅಲ್ಲಿಗೆ 100% ಕೊಟ್ಟರೆ ಆಯ್ತು ಅಷ್ಟೇ. ವೆರಿ ಟ್ರೂ. ಸೊ ಮೃದಿನಿ, ನಿಂಗೆ ಇವಾಗ ಫುಲ್ ಹೊಸ ಫ್ರೆಂಡ್ಸ್ ಎಲ್ಲ ಆಗಿದಾರಲ್ವಾ ನನ್ನಮ್ಮ ಸೂಪರ್ ಸ್ಟಾರ್, ನಿನ್ನ ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳು ಸ್ವಲ್ಪ. ಯಾರ ಬಗ್ಗೆ ಹೇಳ್ತೀಯ, ನಿನ್ಗೆ ಯಾರು ಇಷ್ಟ? ದ್ವಿತಾ ಬಗ್ಗೆ ಹೇಳ್ತೀಯ, ಅದಿತಾ ಬಗ್ಗೆ ಹೇಳ್ತೀಯ? ಸ್ಟ್ರಾಬೆರಿ ತಿಂತಿದ್ರಲ್ಲ ನೀನು ಅವಳು ಹಂಚ್ಕೊಂಡು. ಸ್ಟ್ರಾಬೆರಿ ನಿಂಗೆ ಇಷ್ಟನಾ? ಸ್ಟ್ರಾಬೆರಿ ಏನ್ ನೀವು ಇವಾಗ ಶೂಟಿಂಗ್ ಅಲ್ಲೆಲ್ಲ, ಶೂಟಿಂಗ್ ಇಲ್ದಿದ್ದಾಗ ನಿನ್ ಫ್ರೆಂಡ್ಸ್ ಜೊತೆ ಎಲ್ಲ ಏನ್ ಮಾಡ್ತಿದ್ದೆ ಅಲ್ಲಿ? ಫಸ್ಟ್ ಎಲ್ಲರೂ ಪ್ಲೇಸ್ ಅಲ್ಲಿ ಕುತ್ಕೊಂತಾರೆ, ಆಮೇಲೆ ಇನ್ನೊಂದು ಪ್ಲೇಸ್ ಅಲ್ಲಿ ನಾವಿಬ್ರು ಕುತ್ಕೊಂತೀವಿ. ಹಂಗೆ ಯಾರು ಒಂದು ಆಟ ಆದ್ರೆ ಹಿಂಗ್ ಮಲ್ಕೊಂಡು ಹಿಂಗೆ ಡಾಕ್ಟರ್ ಆಟ ಆಡ್ತೀವಿ. ಡಾಕ್ಟರ್ ಆಟ? ಹ್ಮ್,
ದ್ವಿತ ದ್ವಿತ ಹಳೆ ಕತೆ ಇರ್ತೀನಿ ನಾನು. ದ್ವಿತ ಇಲ್ಲಿ ನನ್ನನ್ನು ಮಲಗಿಸ್ಕೊಂಡಿದ್ಲು, ಮಕ್ಕನ ಮೇಲೆ ಮದ್ದೆ ಬಟ್ಟೆ ಹಾಕಿ ಹಾಕಿ ಮುಖ ತಣ್ಣಗೆ ಮಾಡ್ಬಿಟ್ಲು. ಅಯ್ಯಯ್ಯೋ, ಶೂಟಿಂಗ್ ಟೈಮಲ್ಲಿ ಅಲ್ಲಿ ಸೋಫಾ ಮೇಲೆ ಆತರ ಎಲ್ಲ ಆಟ ಆಡ್ತೀರಾ ನೀವು? ಸೋ ಕ್ಯೂಟ್. ನಾನು ನೆಕ್ಸ್ಟ್ ಟೈಮ್ ಸೇರಿಸ್ಕೋಬೇಕಾಯ್ತಾ? ಈ ಮೃದಿನಿ ಅನ್ನೋ ಹೆಸರು ತುಂಬಾ ಚೆನ್ನಾಗಿದೆ. ಅಂದ್ರೆ ವೆರಿ ಅಂದ್ರೆ ಎಲ್ಲಾ ಕೈಂಡ್ ಆಫ್ ಎಮೋಷನ್ ಕಾಣಿಸುತ್ತೆ ಆ ಒಂದು ಪದದಲ್ಲಿ. ಈ ಹೆಸರು ಚೂಸ್ ಮಾಡಿದ್ಯಾರು, ಇದ್ರ ಅರ್ಥ ತಿಳಿಸಿ ಸ್ವಲ್ಪ. ಚೂಸ್ ಮಾಡಿದ್ ನಾನೇ, ಮಾಯಿಂದ ಇಡಬೇಕು ಅಂತ ಬಂದಾಗ ತುಂಬಾ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದಾಗ ತುಂಬಾ ಆಪ್ಷನ್ಸ್ ಬಂತು ನನಗೆ. ಫಸ್ಟ್ ನಾನು ಇಡಬೇಕಂತ ಅನ್ಕೊಂಡಿದ್ದ ಹೆಸರು ಮಹಿ ಅಂತ. ಮಹಿ ಅಂದರೆ ಭೂಮಿ ಆ್ಯಕ್ಚುಲಿ, ಅಂದರೆ ನನಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಭೂಮಿ ಅಲ್ವ. ಸೊ ಆ ಹೆಸರು ನಂಗೆ ತುಂಬ ಇಷ್ಟ ಆಗಿತ್ತು, ಮಹಿ ಅಂತ. ಆಮೇಲೆ ಅನ್ನಿಸ್ತು ತುಂಬ ಸಿಂಪಲ್ ಆಗೋಯ್ತೇನೋ ಮಹಿ ಅಂತ ಇಟ್ಟರೆ ಅಂತ ಅನ್ನಿಸ್ತು. ಆಮೇಲೆ ಮೃದಿನಿ ಚೆಕ್ ಮಾಡ್ತಾ ಮಾಡ್ತಾ ತುಂಬ ರೇರ್ ನೇಮ್ ಯಾವುದು ಅಂತ ನೋಡೋತ್ತಿಗೆ ಮೃದಿನಿ ಅಂತ. ಆ್ಯಂಡ್ ನನ್ನ ಫೇವ್ರೆಟ್ ದೇವ್ರು ಬಂದು ದುರ್ಗಾ ಪರಮೇಶ್ವರಿ. ಸೊ ದುರ್ಗಾ ಪರಮೇಶ್ವರಿ ಯಾವ ಥರ, ಪಾರ್ವತಿ ಎಲ್ಲ ಬರತ್ತಲ್ವಾ, ಸೊ ಪಾರ್ವತಿ ಅನ್ನೋ ಮೀನಿಂಗ್ ಬರುತ್ತೆ ಮೃದಿನಿಗೆ ಶಕ್ತಿ ದೇವತೆ. ಅದಕ್ಕೋಸ್ಕರ ಮೃದಿನಿ ಅಂತ ಇಟ್ಟಿದ್ದು, ಅವಳು ಯಾವಾಗಲೂ ಸ್ಟ್ರಾಂಗ್ ಆಗಿರಲಿ ಅಂತ. ಡೆಫಿನೆಟ್ಲಿ ಗೊತ್ತಾಯ್ತಲ್ಲ ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂತ. ಟ್ರೋಫಿನೇ ಎತ್ಕೊಂಡು ಹಿಡಿಯೋಷ್ಟು ಸ್ಟ್ರಾಂಗ್ ಇದೆಯಾ ನೀನು? ಆ್ಯಂಡ್ ನಿಮ್ಮ ಬಗ್ಗೆ ಹೇಳಿ, ನೀವು ಯಾವ ಬ್ಯಾಕ್ಗ್ರೌಂಡಿಂದ ಬರ್ತೀರಾ, ನಿಮ್ಮ ಚೈಲ್ಡ್ಹುಡ್ ಇರ್ಬೋದು, ನಿಮ್ಮ ಊರ ಬಗ್ಗೆ, ನಿಮ್ಮ ಪರಿವಾರದ ಬಗ್ಗೆ. ನಾನು ತೀರ್ಥಹಳ್ಳಿ, ಅವಳೆ ಕಂಪ್ಲೀಟ್ ನನ್ನ ಊರು ಬಂದು ತೀರ್ಥಹಳ್ಳಿ. ನಾನು ಕೆಲಸ ಮಾಡೋಕ್ಕೋಸ್ಕರ ಮಾತ್ರ ಬೆಂಗಳೂರಿಗೆ ನಾನು ಬಂದಿದ್ದು. ಅಲ್ಲಿ ತನಕ ನಾನು ಕಂಪ್ಲೀಟ್ ಮಲೆನಾಡು ಅಲ್ಲೇ ಬೆಳೆದಿದ್ದು, ಅದೇ ಬೆಳ್ದು ನಂದು. ಸೊ ನನ್ನ ಚೈಲ್ಡ್ಹುಡ್ ಅಂತ ಅಂದರೆ ನಮ್ಮ ಪಪ್ಪ ಅಮ್ಮ ಬಗ್ಗೆ ಹೇಳಲೇಬೇಕಾಗತ್ತೆ. ನಮ್ಮ ಪಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸೊ ಅಮ್ಮ ಬಂದು ಹೌಸ್ ವೈಫು. ಸೊ ಪಪ್ಪ ಎಲ್ಲ ಹೇಗೆ ಅಂದರೆ, ನಮಗೆಲ್ಲ ಇವರೆಲ್ಲ ಸೊಫಿಸ್ಟಿಕೇಟೆಡ್ ಆಗಿ ಬೆಳೀತಾ ಇದ್ದಾರೆ, ಬಟ್ ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಗೆ ಆ ಥರ ಎಲ್ಲ ಇದು ಬೇಕು ಅದು ಬೇಕು ಅಂತ ನಾವು ಕೇಳ್ತಾನೆ ಇರಲಿಲ್ಲ. ಏನಂದರೆ ಏನು ಕೇಳ್ತಾ ಇರಲಿಲ್ಲ, ಬಿಕಾಸ್ ಮನೇಲಿ ಗೊತ್ತಿತ್ತು, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಗೊತ್ತಿತ್ತು ನಮ್ಗೆ ಏನೇನು ರಿಸ್ಟ್ರಿಕ್ಷನ್ಸ್ ಅಂತ. ನಮಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಸೊ ಯಾವುದಕ್ಕೂ ಏನು ಕೇಳ್ತಾ ಇರಲಿಲ್ಲ. ಸ್ಕೂಲಿಗೆ ನೀಟಾಗಿ ಕಳಿಸ್ತಿದ್ರು, ಹೋಗ್ತಿದ್ವಿ ಬರ್ತಿದ್ವಿ. ನಾನು ಕಂಪ್ಲೀಟ್ ಓದಿರೋದೆಲ್ಲ ಗೌರ್ಮೆಂಟ್ ಸ್ಕೂಲ್. ನಾನು MCA ಮಾಡಿದ್ದು ಮಾತ್ರ ನಾನು ಬಂದು ಕುವೆಂಪು ಯೂನಿವರ್ಸಿಟಿಲಿ ಓದಿದ್ದು. ಆಲ್ಮೋಸ್ಟ್ ಅಲ್ಲಿ ತನಕನೂ ನಂದು ಗೌರ್ಮೆಂಟಲ್ಲೇ ನಾನು ಎಲ್ಲ ಕಂಪ್ಲೀಟ್ ಓದಿರೋದೆಲ್ಲ. ಹೆಂಗೆ ಅಂದರೆ ನಮಗೆ ಅಂದರೆ ಅದೆಲ್ಲ ಆ ಥರ ಇರಲೇ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಅಂದರೆ ಏನೋ ಒಂಥರ ನೋಡ್ತಾರೆ, ಯಾಕಂದರೆ ಆ ಬೆಲ್ಟಲ್ಲಿ ಹಂಗಿಲ್ವೇ ಇಲ್ಲ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂದರೆ ದಟ್ಸ್ ಓಕೆ, ಫೈನ್, ಅಲ್ಲಿ ತುಂಬ ಚೆನ್ನಾಗಿದೆ ಗೌರ್ಮೆಂಟ್ ಸ್ಕೂಲು. ಇಲ್ಲಿ ಬಂದ ಮೇಲೆ ಈಗ ಯಾವ್ದಾದ್ರು ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ ಅಂದರೆ ನಾನು ನೋಡ್ತೀನಿ, ಗೌರ್ಮೆಂಟ್ ಸ್ಕೂಲ್ ಹೌದಾ ಯಾಕೆ ಅಂತ ಅಂತಾರೆ. ಬಟ್ ನಮಗೆ ಹಾಗೆಲ್ಲ ಇರಲೇ ಇಲ್ಲ. ಗೌರ್ಮೆಂಟ್ ಸ್ಕೂಲಿಗೆ ಎಲ್ಲರನ್ನೂ ಕರ್ಕೊಂಡು, ನಾವು ಪಕ್ಕದ ಮನೆ ಫ್ರೆಂಡ್ಸು ಅವರು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ, ಖುಷಿಯಿಂದನೇ ಹೋಗ್ತಾ ಇದ್ವಿ, ಖುಷಿಯಿಂದನೇ ಬರ್ತಾ ಇದ್ವಿ. ಸೊ ನಾನು ಓದಿದ್ದು ಕಂಪ್ಲೀಟ್ ಗೌರ್ಮೆಂಟ್ ಸ್ಕೂಲೇ. ಇನ್ನೊಂದೇನು ಚೈಲ್ಡ್ಹುಡ್ ಅಂತ ಹೇಳಬೇಕಂದ್ರೆ ನನಗೆ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲದಕ್ಕಿಂತ ಕಂಪ್ಲೀಟ್ ಫ್ಯಾಮಿಲಿ ನಮ್ಮದು ಪ್ಯಾಕೇಜು. ನಮ್ಮಮ್ಮನಿಗೆ ಒಂದು ಆರು ಜನ ಅಣ್ಣ ತಮ್ಮಂದರು. ಸೊ ನಾವೆಲ್ಲ ಹೇಗೆ ಒಂಥರ ಕೂಡು ಕುಟುಂಬದ ಥರ ಊರಿಗೆಲ್ಲ ಹೋದಾಗ ಒಂದು 35-40 ಜನ ಸೇರ್ತಾ ಇದ್ವಿ. ನನ್ನ ಕಂಪ್ಲೀಟ್ ಫ್ಯಾಮಿಲಿ ಒಂಥರ ಪ್ಯಾಂಪರ್ ಮಾಡಿ ಬೆಳೆದವಳು. ನಾನು ಒಬ್ಳೇ ಸೊಸೆ, ಒಬ್ಳೇ ಮಗಳು ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ. ಸೊ ಸಖತ್ ಪ್ಯಾಂಪರ್ ಮಾಡಿ ಬೆಳೆಸಿದ್ರು. ಸೊ ತುಂಬ ಅಂದರೆ ತುಂಬ ಲವ್ಲಿಯಾಗಿ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ ಪರ್ಸನ್ ಅಂತಲೇ ಅನ್ಬೋದು. ನಾನು ಈಗಲೇ ಯಾವಾಗ ಈಗ ಕೆಲವರು ಹೇಳ್ತಾರೆ ಹಸ್ಬೆಂಡ್ ಜೊತೆ ಹೊರಗೆ ಹೋಗ್ಬೇಕಂತ ಆಸೆ ಪಡ್ತಾರೆ, ಬಟ್ ನನಗೆ ಫ್ಯಾಮಿಲಿ ಫ್ಯಾಮಿಲಿ ಬೇಕು, ಬೇಕೇ ಬೇಕು. ಒಂದು 4-5 ಜನನಾದ್ರೂ ಜೊತೆಗಿರ್ಬೇಕು ನನಗೆ ಹೊರಗೆ ಹೋಗ್ಬೇಕಂದ್ರೆ. ಬರೀ ಹಸ್ಬೆಂಡ್ ಜೊತೆ ಹೋಗೋಕ್ಕೆ ಇಷ್ಟ ಆಗಲ್ಲ ನನಗೆ. ಡೆಫಿನೆಟ್ಲಿ ನೀವು ಹಂಗೆ ಬೆಳೆದ್ರಿಂದ ನ್ಯಾಚುರಲಿ ಹಂಗೆ. ಹೌದು ಅನ್ಸೆ ಅನ್ಸ. ಹೌದು. ಸೊ ಈ ಲೆಕ್ಚರಿಂಗ್ ಅನ್ನೋ ಜರ್ನಿ ಸ್ಟಾರ್ಟ್ ಆಗಿದೆಯಾ? ಅವಾಗ ನೀವು ಅನ್ಕೊಂಡಿದ್ರ ನಾನು ಲೈಕ್ ಪ್ಲ್ಯಾನ್ಡ್ ಇತ್ತ ಇದೇ ಪ್ರೊಫೆಷನ್ಗೆ ಹೋಗೋಣ ಅಂತ? ಖಂಡಿತ ಇಲ್ಲ, ಬಿಕಾಸ್ ನಾನು MCAಯಲ್ಲಿ ಗೋಲ್ಡ್ ಮೆಡಲ್. ಸೊ ನಾವು ಅದಕ್ಕೆ ನಾನು ಅಂದ್ಕೊಂಡಿದ್ದೆ ಕಂಪ್ನಿ ಸೈಡು ಹೋಗೋಣ ಅಂತ. ಬಟ್ ಅದು ಹೆಂಗೆ ಅದು ಪ್ಯಾಷನ್ ಆಗಿ ಲೆಕ್ಚರಿಂಗ್ ಕನ್ವರ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ನಂಗೆ ಆಫರ್ ಬಂತು ಲೆಕ್ಚರಿಂಗ್ ಮಾಡ್ತೀರಾ ಅಂತ, ಜಾಬ್ ಮಾಡ್ತೀರಾ ಅಂತ. ನನ್ನ ಕಸಿನ್ಸ್ ಇದ್ದಾರೆ, ಅವರು ಕಾಲೇಜಲ್ಲಿ ಲೆಕ್ಚರರ್ಸು, ಪ್ರೊಫೆಸರ್ಸು. ಸೊ ಅವ್ರು ಕೇಳಿದರು, ಸರಿ ನಾನೇನು ಅಂದ್ಕೊಂಡೆ ಮೀನ್ ವೈಲ್ ಕಂಪ್ನೀಲಿ ಸಿಗೋ ತನಕ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದಷ್ಟೇ. ಅದು ಹೇಗಾಗೋಯ್ತಂದರೆ ಸ್ಟೂಡೆಂಟ್ಸ್ ಜೊತೆ ಒಂದು ಸತಿ ಆ ಬಾಂಡಿಂಗ್ ಬಂದಮೇಲೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅದು ಹೋಗ್ತಾ 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 ಆಲ್ಮೋಸ್ಟ್ ನಾನು ಲೆಕ್ಚರಿಂಗ್ ಮಾಡ್ತಾ 13 ಇಯರ್ಸ್ ಆಯಿತು.
ಸೊ 13 ಇಯರ್ಸ್ ಅಲ್ಲಿ ನನ್ಗೆ ಯಾವತ್ತೂ ಈ ಪ್ರೊಫೆಷನ್ ಬಿಟ್ಟು ಹೋಗ್ಬೇಕಂತ ಅನ್ನಿಸ್ಲೇ ಇಲ್ಲ, ಯಾಕಂದ್ರೆ ಆ ಬಾಂಡಿಂಗ್ ಅದಿರುತ್ತೆ, ಆ ಪೇರೆಂಟ್ಸ್ ಇಂದ ಬರೋ ರೆಸ್ಪೆಕ್ಟ್ ಇದೆಲ್ಲ, ಅದಂತೂ ನಿಜವಾಗ್ಲೂ ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ವೇ ಇಲ್ಲ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಈ ತರ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಲೆಕ್ಚರಿಂಗ್ ಜಾಬ್ ಬಿಡ್ಲೇ ಇಲ್ಲ. ಸೊ ಅದನ್ನ ಪ್ಯಾಷನ್ ಆಗಿ ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ. ಖಂಡಿತ, ನೀವು ಹೇಳ್ದಂಗೆ ಆ ಒಂದು ಪ್ರೊಫೆಷನ್ಗೆ ಒಂದು ತೂಕ ಇದೆ ಅಂತ ಹೇಳ್ತಾರೆ. ರೆಸ್ಪೆಕ್ಟ್, ಹೌದು, ಡೆಫಿನೆಟ್ಲಿ ಟ್ರೂ. ಸೊ ಇವಾಗ ಅಮ್ಮ ಲೆಕ್ಚರರ್ ಅಲ್ಲ, ನೀನಿವಾಗ ಯಾವ ಸ್ಕೂಲಲ್ಲಿ ಓದ್ತಾ ಇರೋದು, ಎಷ್ಟನೇ ಕ್ಲಾಸ್? LKG. ವಾವ್, ನನ್ನ ಫೇವ್ರೆಟ್ ಕ್ಲಾಸ್ ಅದು. LKG ಯಾವ ಸ್ಕೂಲಲ್ಲಿ ಓದ್ತಾ ಇರೋದು ನೀನು? ವಿಜಯಭಾರತಿ. ವಾವ್, ಇವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ನಿನಗೆ, ನಿಂಗೆ ಎಷ್ಟು ವರ್ಷ ಹೌದು? 4 ಇಯರ್ಸ್. ಓ ಮೈ ಗಾಡ್, ನಿಮ್ಮ ಬರ್ತ್ಡೇ ಯಾವತ್ತು? ಆಗಸ್ಟ್ 4th. ನಿಂಗೆ 4 ಇಯರ್ಸು, ನಿನ್ನ ಬರ್ತ್ಡೇ ಆಗಸ್ಟ್ 4th. ವಾವ್, ಏನು ಮ್ಯಾಚ್ ಅಲ್ಲ ಈ ವರ್ಷ. ಹೇಗಿತ್ತು ಮೃದಿನಿ ಹುಟ್ಟಿದ್ದ ಟೈಮ್, ಲೈಕ್ ಯು ನೋ ಹೆಣ್ಮಗು ಆಗಿದೆ ಅಂತ ನಿಮಗೆ ಗೊತ್ತಾಯಿತು, ಆ್ಯಂಡ್ ದಟ್ ಹೌ ವಾಸ್ ದಟ್ ಡೇ? ಆರ್ ಏನಂದ್ರೆ, ನನ್ನ ಪ್ರೆಗ್ನೆನ್ಸಿ ಇದ್ದಾಗ ಎಲ್ಲ ಯಾರಾದರೂ ಮನೆಗೆ ಹೋದ್ರೆ ಅಥವಾ ಏನಾದರೂ ಹೋದ್ರೆ, ಏ ಒಳ್ಳೆ ಗಂಡ್ಮಗು ಹುಟ್ಲಪ್ಪ ಅನ್ನೋರು. ನಾನು ಯಾಕೆ ಗಂಡ್ಮಗು ಹುಟ್ಟಬೇಕು, ನನಗೆ ನನ್ನ ಥರದ್ದೇ ಒಂದು ಹೆಣ್ಮಗು ಬೇಕು, ನನ್ನ ಗಂಡ್ಮಗು ಬೇಡ, ನೀವು ಪ್ಲೀಸ್ ಆಶೀರ್ವಾದ ಆ ಥರ ಎಲ್ಲ ಮಾಡಬೇಡಿ ನನಗೆ ಅಂತ ಹೇಳ್ತಿದ್ದೆ. ಸೊ ನನಗೆ ಬೇಕೇ ಹೆಣ್ಮಗುನೇ ಬೇಕಿತ್ತು, ಆ್ಯಂಡ್ ನನ್ನ ಒಂದೇ ಮಗು ಸಾಕು, ಅದು ಹೆಣ್ಮಗುನೇ ಆಗಬೇಕಂತ ಮುಂಚೆಯಿಂದ ತಲೆಯಲ್ಲಿತ್ತು. ನನಗೆ ಹಾಗೆ ಆಯಿತು. ಆ್ಯಂಡ್ ಅವಳು ಅಂದರೆ ಹೆಣ್ಮಗು ಅಂತ ಆಬ್ವಿಯಸ್ಲಿ ಬೇಕು ಅಂತ ಇದ್ದಾಗ ಅದೇ ಹುಟ್ಟಿದೆ ಅಂದಾಗ ಅದಕ್ಕೆ ಆ ಹ್ಯಾಪಿ ಮೂಮೆಂಟಿಗೆ ಅದಕ್ಕೆ ಏನು ಪೀಕ್ ಲೆವೆಲಲ್ಲೇ ಇತ್ತು ನಂದು ಖುಷಿಯೆಲ್ಲ. ಸೊ ಅವಳು ಹುಟ್ಟಿದಾಗ ಕರ್ಕೊಂಡು ಬಂದು ಹಿಂಗೆ ಮುಖಕ್ಕೆ ಮುಚ್ಚಿಸಿ ಒಂದು ಮುತ್ತು ಕೊಡಿಸ್ತಾರೆ, ಬಾರ್ನ್ ಆದ ಕೂಡಲೇ ತಕ್ಷಣ ತಗೊಂಡು ಬಂದು ಫೇಸಿಗೆ ಹಿಂಗೆ ಟಚ್ ಮಾಡಿಸಿ ಒಂದು ಮುತ್ತು ಕೊಡಿಸಿ ಕರ್ಕೊಂಡೋಗಿ ಬಿಟ್ಬಿಟ್ರು ಹೊರಗೆ ಅವಳನ್ನ. ಆಲ್ಮೋಸ್ಟ್ ನನಗೆ ಡೆಲಿವರಿ ಆಗಿದ್ದು 4:30, ಇವಳನ್ನ ನಾನು ಆಮೇಲೆ ನೋಡಿದ್ದು 8:30. ಸೊ ಅಲ್ಲಿ ತನಕ ವಾರ್ಡಲ್ಲಿ ನನಗೆ ಹೆಂಗಿದೆ ಮಗು, ಹೆಂಗಿದೆ ಮಗು, ಹೆಂಗಿದೆ ಮಗು ಅಂತ. ಸೊ ಶಿ ವಾಸ್ ಲೈಕ್ ಹೆಂಗೆ ಇದೆ ಅಂತ ಇದ್ಲು ಹುಟ್ಟದಾಗ್ಲೆ. ಅದ್ನ ಅಮ್ಮೆ ಒಂದು ಬೆರಳು ಹಿಂಗೆ, ಅವ್ಳದ್ದು ಈಗಲೂ ಅಷ್ಟೇ, ಹಿಂಗೆ ಕನ ಹಿಂಗೆ ಮಾಡು ನಮಸ್ಕಾರ, ಇದೊಂದು ಬೆರಳು ಅವಾಗ್ಲೂ ಅಷ್ಟೇ ಹಿಂಗೆ ಇಟ್ಕೊಂಡಿರ್ತಿದ್ಲು, ಅದು ಚೆನ್ನಾಗಿ ಕ್ಯೂಟ್ ಆಗಿ ಅನಿಸ್ತಿತ್ತು. ಅವಾಗ್ಲೇ ಹೋಲ್ಡ್ ಮಾಡ್ತಾ ಇದ್ಲು, ಹುಟ್ಟಿದಾಗ್ಲೇ ಹಿಂಗೆ ಕೊಟ್ಟರೆ ಸಾಕು ಹೋಲ್ಡ್ ಮಾಡ್ತಾ ಇದ್ಲು ಕೈ. ಸೊ ಶಿ ವಾಸ್ ವೆರಿ ಆಕ್ಟಿವ್ ಬೇಬಿ. ಆಗ್ಲಿಂದನೂ ನೀನು ಸ್ಟ್ರಾಂಗ್, ಆಮೇಲೆ ಗೊತ್ತಿತ್ತು ಎಲ್ರಿಗೂ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತ, ಆಗಲೇ ಸಿಗ್ನಲ್ ಕೊಟ್ಬಿಡಿದೆ ನೀನು ಅಲ್ಲ. ಆ್ಯಂಡ್ ಇವಾಗ ಈ ಜರ್ನಿ, ನೀವು ಯುನೋ ಆಫ್ಟರ್ ಶಿ ವಾಸ್ ಬಾರ್ನ್ ಈ ಥರ ರೀಲ್ಸ್ ಮಾಡಬೇಕು ಅಥವಾ ಕಾಮಿಡಿ ಕಂಟೆಂಟ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಅದು ವೈರಲ್ ಆಗುತ್ತೋ ಇಲ್ವೋ ನೀವು ಯೋಚನೆ ಮಾಡಿರ್ತೀರೋ ಇಲ್ವೋ, ಬಟ್ ಈ ಶುರುವಾಗಿದ್ದು ಹೇಗೆ ಈ ಥರ ರೀಲ್ಸ್ ಮಾಡ್ಬೋದು ಇವಳ ಜೊತೆ ಅಂತ? ಅದಕ್ಕೆ ಕಾರಣ ಕೊರೋನಾ. ನಾವು ಫುಲ್ ಕಂಪ್ಲೀಟ್ ಇಲ್ಲಿಂದ ಶಿಫ್ಟ್ ಆಗಿಬಿಟ್ವಿ ಕೊರೋನಾ ಟೈಮಲ್ಲಿ. ಬೆಂಗಳೂರಲ್ಲಿ ಇರಲೇ ಇಲ್ಲ ನಾವು, ನಾನು ಆನ್ಲೈನ್ ಕ್ಲಾಸಸ್ ತೊಗೊಳ್ತಾ ಇದ್ದೆ. ಸೊ ನಾವು ಊರಿಗೆ ಶಿಫ್ಟ್ ಆಗಿಬಿಟ್ವಿ, ಬೇಡ ಇಲ್ಲಿರೋದು. ಯಾಕೆ ಸುಮ್ಮನೆ 2 ಇಯರ್ಸ್ ಮಕ್ಕಳು ಹೆಂಗಿದ್ರು ಇಲ್ಲಿ ತುಂಬ ಹೊರಗಡೆ ಹೋಗೋ ಹಾಗೆ ಇಲ್ಲ, ಆಮೇಲೆ ಅಂದರೆ ಒಂದು ಹಾಲು ತರಕ್ಕೆ ಹೋಗ್ಬೇಕಾದ್ರೂ ಒಂದು 100 ಸಲ ಯೋಚನೆ ಮಾಡಬೇಕು, ಅಷ್ಟೊಂದು ಆ ಟೈಮು ತುಂಬ ಕಷ್ಟ ಇತ್ತಲ್ಲ. ಸೊ ಅದಕ್ಕೆ ಬೇಡವೇ ಬೇಡ ಇಲ್ಲಿರೋದು ಅಂತ ಲಾಕ್ಡೌನ್ಗಿಂತ 1 ಡೇ ಬಿಫೋರ್ ನಾವು ಶಿಫ್ಟ್ ಆಗಿಬಿಟ್ವಿ ಊರಿಗೆ. ಶಿಫ್ಟ್ ಆಗಿ 2 ಇಯರ್ಸ್ ನಾವು ಊರಿಂದ ಬರಲೇ ಇಲ್ಲ, ಕಂಪ್ಲೀಟ್ ಅಲ್ಲೇ ಇದ್ವಿ. ನನ್ನ ಹಸ್ಬೆಂಡ್ಗೂ ವರ್ಕ್ ಫ್ರಮ್ ಹೋಮ್ ಇತ್ತು, ನನಗೂ ಆನ್ಲೈನ್ ಕ್ಲಾಸಸ್ ಇತ್ತು. ಸೊ ಅಲ್ಲೇ ಇದ್ವಿ ನಾವು. ಇವಳು ಹೆಂಗಾಯ್ತಂದ್ರೆ ಇವಳು ಅಲ್ಲೇ ನಮ್ಮಪ್ಪ ಅಮ್ಮನ ಜೊತೆ, ಅವ್ರ ಅಜ್ಜಿ ಇನ್ನೊಬ್ರು ಅಜ್ಜಿ ತಾತ ಎಲ್ಲರ ಜೊತೆನೂ ಅಲ್ಲೇ ಬೆಳೆದ್ಲು. ನಾವೇನು ಮಾಡಿದ್ವಿ, ಈಗ ಸುಮ್ಮನೆ ಮನೇಲಿ ಟೈಮ್ ಪಾಸ್, ಈಗ ಆನ್ಲೈನ್ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಸುಮ್ಮನೆ ಮನೇಲಿ ಇರಬೇಕಲ್ಲ, ಹೆಂಗಾದರೂ ಏನಾದರೂ ಮಾಡಬೇಕಲ್ಲ ಅಂತ ಸುಮ್ಮನೆ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದು. ಅದು ಹೋಗ್ತಾ ಮಿಲಿಯನ್ ವ್ಯೂಸು, ಇವಳದಂತೂ ವೀಡಿಯೋಗೆ ಸಖತ್ ಲೈಕ್ಸ್ ಬಂತು. ಒಂದು ಗೋಲ್ಗಪ್ಪ ವೀಡಿಯೋ ಮಾಡಿದ್ಲು ಅವಳು, ಅದಕ್ಕಂತೂ ತುಂಬ ವ್ಯೂಸ್ ಬರೋಕ್ಕೆ ಶುರುವಾಯಿತು. ಸೊ ಇದರಿಂದ ಅನ್ನಿಸ್ತು, ಓಕೆ ರೀಚ್ ಆಗ್ತಾ ಇದೆ ಜನಗಳಿಗೆ. ರೀಚ್ ಆಗಬೇಕಂತ ಮಾಡಿಲ್ಲ, ಟೈಮ್ ಪಾಸ್ಗೆ ಅಂತ ಮಾಡಿದ್ದು. ರೀಚ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಓಕೆ ಜಾಸ್ತಿ ಏನಾದ್ರು ಕಾಮಿಡಿ ಕಂಟೆಂಟ್ ಮಾಡೋಣ ಅಂತ, ಎಲ್ರಿಗೂ ನಗಿಸೋಣ ಕರೋನಾ ಟೈಮಲ್ಲಿ, ಎಲ್ಲರೂ ಸೀರಿಯಸ್ ಆಗಿರ್ತಾರಲ್ಲ, ಏನಾದರೂ ನಗಿಸೋಣ ಅಂತ ಆ ಥರ ಟ್ರೈ ಮಾಡ್ಕೊಂಡು ಮಾಡಿದ್ದು. ವರ್ಕೌಟ್ ಆಯ್ತು ನಮಗಷ್ಟೇ. ಇಷ್ಟನ ರೀಲ್ಸ್ ಮಾಡೋದು? ಫುಲ್ ಮಜಾ ಮಾಡ್ತೀಯಲ್ಲ ಅಮ್ಮನ ಜೊತೆ ರೀಲ್ಸ್ ಮಾಡ್ಬೇಕಾದ್ರೆ, ನಗಿಸ್ತೀಯ ನಮ್ಮನ್ನ. ನಿನಗೆ ಮಾತ್ರ ನಗು ಬರಲ್ಲ, ಹೆಂಗೆ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ನೀನು? ಆಕ್ಟಿಂಗ್ ಅಂದ್ರೆ ಇಷ್ಟ ನಮ್ಮದಿನಿ ಇಷ್ಟ, ಡಾನ್ಸ್ ಮಾಡೋದು ಇಷ್ಟ ನನಗೆ ಅದು. ಓ, ನಾವೆಲ್ಲ ನೀನು ಇಷ್ಟು ಸೂಪರ್ ಆಕ್ಟರ್ ಅಂತ ನೋಡಿದ್ರೆ ನೀನು ಈ ಥರ ಡಾನ್ಸಿಂಗ್ನೂ ಅಷ್ಟೇ ಇಷ್ಟಪಡ್ತೀಯ, ಸೂಪರ್ ಮೃದಿನಿ. ಅಂದರೆ ಅದೇ ನೀವು ಹೇಳಿದ್ರಿ ಗೊತ್ತಾ, ಇವಾಗ ಲೈಕ್ ನೀವು ವೈರಲ್ ಆಗುತ್ತೋ ಇಲ್ವೋ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅಂಥ ಟೈಮಲ್ಲಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನೀವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಓಕೆ ಈ ಥರ ಟಾಪಿಕ್ ಮೇಲೆ ಮಾಡೋಣ,
ಜನರಿಗೆ ಅದೇ ಬಿಕಾಸ್ ಅವಳು ತುಂಬ ಚಿಕ್ಕವಳು, ಅವಳನ್ನ ತಗೊಂಡು ಒಂದು ರೀಲ್ ಮಾಡೋದಂದ್ರೆ ಹೆಂಗೆ ಜನ ರೆಸ್ಪಾಂಡ್ ಮಾಡ್ತಾರೆ ಅನ್ಸುತ್ತೆ? ಹೆಂಗೆ ಚೂಸ್ ಮಾಡ್ತಾ ಇದ್ರಿ ಟಾಪಿಕ್ನ ಆರ್ ರೀಲ್ನ? ಟಾಪಿಕ್ ಅಂದರೆ ಈಗ ರೀಲ್ಸ್ ನಾವು ಎಲ್ಲರೂ ನೋಡ್ತಾ ಇರ್ತೀವಿ ರೀಲ್ಸ್ನ, ಓಕೆ ಇದನ್ನ ಇಂಪ್ರೂವೈಸ್ ಈ ಥರ ಮಾಡಿ ನಾವು ಮಾಡ್ಬೋದು ಆ ಥರ ಅಂದರೆ, ಆಮೇಲೆ ಕಾಮಿಡಿ ಕಂಟೆಂಟ್ನೇ ಜಾಸ್ತಿ ಚೂಸ್ ಮಾಡ್ತಿದ್ದೆ ನಾನು ಇವಳು ಮಾಡೋಷ್ಟೊತ್ತಿಗೆ. ಆಮೇಲೆ ಅಲ್ಲೆಲ್ಲೂ ವಲ್ಗಾರಿಟಿ ಇರಬಾರ್ದು. ಫಸ್ಟ್ ಆಫ್ ಆಲ್ ಮಗು ಹತ್ರ ಮಾಡಿಸ್ತಿದ್ದೀನಿ ಅಂತ ಅಂದಾಗ ಅಲ್ಲೆಲ್ಲೂ ಬೇರೆ ಥರ ರೀಚ್ ಆಗಬಾರ್ದು ಜನಗಳಿಗೆ. ಸೊ ಅದನ್ನು ಕ್ಲೀನಾಗಿ ನೋಡ್ತಾ ಇದ್ದೆ, ಆಬ್ವಿಯಸ್ಲಿ ಇಂಪ್ರೂವೈಸ್ ಮಾಡ್ಕೋತಾ ಇದ್ದೆ. ಕೆಲವೊಂದು ರೀಲ್ ನೋಡಿದಾಗ ಓ ಇದು ನಾವಿಬ್ರು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಥರ ನೋಡಿಕೊಂಡು ಅದು ಆ ಥರ ರೀಲ್ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಿದ್ವಿ. ಜಾಸ್ತಿ ಕಾಮಿಡಿ ಕಂಟೆಂಟ್ನೇ ಚೂಸ್ ಮಾಡ್ತಾ ಇದ್ದೆ ನಾನು.